नक्षत्रे बदरी निलयोद्भवं अष्टाक्षर प्रदातारं नारायण गुरुं भजे। इवत्तु दक्षिणायन पुण्यकाल, दक्षिणायन पुण्यकाल अंत केळिद्रे सूर्यदेव भगवंतनादंतह सूर्यदेव इवत्तु कर्काटक राशिगे प्रवेश माड्तान। आद्दरिंद इवत्तु 10 गंटे 45 निमिष 13 सेकेंड इंद हिडिदु सूर्य अस्तमानवागुवरेगू इदन्न दक्षिणायन पुण्यकाल अंत करितारे। इवत्तु एकादशि बेरे अत्यंत पवित्रवादंतह ओंदु सन्निवेश। दक्षिणायन सूर्यनु कर्काटक राशिगे प्रवेश माड्ता इरुवंतह ओंदु समय अदु अल्लदेने इदे समयदल्लि एकादशि ಅದು ಅಲ್ಲದೇ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಇವತ್ತು ನಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಈ ಕ್ಷೇತ್ರ ಬಂದು ಗೌತಮ ಕ್ಷೇತ್ರ ಕಾವೇರಿ ನದಿಯ ದಂಡೆ ನಮ್ಮ ಶಾಸ್ತ್ರಗಳಲ್ಲಿ ಭಾರತದಲ್ಲಿ 7 ನದಿಗಳ ಕ್ಷೇತ್ರವನ್ನು ಅತ್ಯಂತ ಪವಿತ್ರ ಕ್ಷೇತ್ರ ಅಂತ ಕರೆದಿದ್ದಾರೆ ಗಂಗೇಚ ಯಮುನಾಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳಿ ಸಪ್ತ ತೀರ್ಥಗಳು ಆ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ರೇನೆ ಸಮಸ್ತ ಪಾಪಗಳು ಹೊರಟೋಗುತ್ತೆ ಅಂತ ವೇದದಲ್ಲಿ ಕಾವೇರಿಯನ್ನ ಇನ್ನೊಂದು ವಿಚಾರವಾಗಿ ಕರೀತಾರೆ ಮರುದ್ವ್ರದ ಅಂತ ಕರೀತಾರೆ ಮರುದ್ವ್ರದ ಅಂದ್ರೆ ಏನು ಅಂದ್ರೆ ಸ್ನಾನ ಮಾಡಬೇಕಾಗಿಲ್ಲ ಅದರ ಮೇಲೆ ಬೀಸುವ ಗಾಳಿ ನಮ್ಮ ಮೇಲೆ ಬೀಸಿದ್ರೆ ಸಾಕು ನಮ್ಮ ಪಾಪಗಳೆಲ್ಲ ಹೊರಟೋಗುತ್ತೆ ಅಂತ ಅಂತಹ ಪವಿತ್ರವಾದಂತಹ ಕಾವೇರಿ ಕ್ಷೇತ್ರ ಈ ಕಾವೇರಿ ಕ್ಷೇತ್ರದಲ್ಲಿ ಗೌತಮನು ಗೌತಮ ಮಹರ್ಷಿ ತಪಸ್ಸನ್ನು ಮಾಡಿ ರಂಗನಾಥ ಸ್ವಾಮಿ ಪ್ರತ್ಯಕ್ಷವಾದಂತಹ ಕ್ಷೇತ್ರ ಶ್ರೀರಂಗಪಟ್ಟಣ ಇವತ್ತು ಈ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಯಾರೆಲ್ಲ ಪಿತೃದೇವತೆಗಳಿಗೆ ತರ್ಪಣವನ್ನು ಕೊಡ್ತಾರೋ ಅದು ಅಕ್ಷಯ ತರ್ಪಣ ಅಕ್ಷಯ ತೃಪ್ತಿಯನ್ನು ಕೊಡ್ತದೆ ಅಂತ ಶಾಸ್ತ್ರಗಳು ಆದ್ದರಿಂದಲೇ ಸಾಮಾನ್ಯವಾಗಿ ಪ್ರತಿ ಅಮಾವಾಸ್ಯೆ ಸಂಕ್ರಮಣಗಳಲ್ಲಿ ತರ್ಪಣವನ್ನು ಮಾಡಬೇಕು ಅದು ಪಿತೃಗಳಿಗೆ ಅಕ್ಷಯ ತೃಪ್ತಿಯನ್ನು ಕೊಡ್ತದೆ ಆದರೆ ಇವತ್ತು ವಿಶೇಷ ಏನಪ್ಪ ಅಂತ ಕೇಳಿದ್ರೆ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಸೇರಿರುವಂತಹ ಈ ಸಂಗಮ ಇಂತಹ ಜಾಗದಲ್ಲಿ ಈ ಒಂದು ಕಾವೇರಿ ನದಿಯ ದಡದಲ್ಲಿ ಸಾಕ್ಷಾತ್ ಪರಮಾತ್ಮ ಶ್ರೀ ರಂಗನಾಥ ಪ್ರತ್ಯಕ್ಷವಾಗಿರುವ ಕ್ಷೇತ್ರದಲ್ಲಿ ನಾವು ತರ್ಪಣವನ್ನು ಮಾಡಿದ್ರೆ ಬಹಳ ಒಳ್ಳೆಯದು ಪಿತೃಗಳಿಗೆ ಅಕ್ಷಯ ತೃಪ್ತಿಯನ್ನು ಕೊಡುತ್ತದೆ ಅಂತ ಶಾಸ್ತ್ರ ಹೇಳಿರೋದ್ರಿಂದ ಈ ಕಾವೇರಿ ನದಿಯಲ್ಲಿ ಇವತ್ತು ನಮ್ಮ ಕುಟುಂಬ ಪರಿವಾರ ಸಮೇತರಾಗಿ ಇಲ್ಲಿ ಬಂದಿದ್ದೀವಿ ಕಾವೇರಿ ತುಂಬಿ ಹರಿತಾ ಇದ್ದಾಳೆ ಮೈದುಂಬಿ ಹರಿತಾ ಇದ್ದಾಳೆ ಆಷಾಢ ಮಾಸ ಆಷಾಢ ಮಾಸವೇ ಆಷಾಢಃ ಕಾಮಮುಪಯಂತು ಯಜ್ಞಂ ಅಂತ ಆಷಾಢ ಮಾಸದಲ್ಲಿ ಮಾನಸಿಕವಾಗಿ ಏನೆಲ್ಲ ನೆನೆಸ್ಕೋತೀವೋ ಅದೆಲ್ಲ ಪುಣ್ಯ ಕೊಡ್ತದೆ ಅಂತ ಹೇಳ್ತಾರೆ ಆದರೆ ನಾವುಗಳು ಪಿತೃಕರ್ಮಗಳನ್ನು ತಪ್ಪದೇ ಮಾಡಬೇಕು ತರ್ಪಣಗಳನ್ನು ಮಾಡಬೇಕು ಎಷ್ಟೋ ಜನ ಸಂಕ್ರಮಣ ಕಾಲದಲ್ಲಿ ತರ್ಪಣಗಳನ್ನು ಮಾಡೋದಿಲ್ಲ ಆಮೇಲೆ ಸಂಕ್ರಮಣ ಕಾಲದಲ್ಲಿ ತರ್ಪಣ ಮಾಡೋದಿದ್ರೂ ಕೂಡ ಸಂಕ್ರಮಣ ಪ್ರಾಪ್ತಿಯಾಗೋದಕ್ಕಿಂತ ಮುಂಚೆ ಮಾಡಿದ್ರೆ ಪ್ರಯೋಜನ ಇಲ್ಲ ಕೆಲವರೆಲ್ಲ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಬೆಳಿಗ್ಗೆ ಪಾಪ 5 ಗಂಟೆ 6 ಗಂಟೆಗೆ ಮಾಡಿಬಿಡ್ತಾರೆ ಆದರೆ ಪುಣ್ಯಕಾಲ ಪ್ರಾಪ್ತಿಯಾಗೋದೇ 10 ಗಂಟೆ 45 ನಿಮಿಷದ ನಂತರ ಮತ್ತು ಶಾಸ್ತ್ರಗಳಲ್ಲಿ ತುಂಬ ಸ್ಪಷ್ಟವಾದ ವಚನ ಏನು ಹೇಳಿದೆ ಅಂತಂದ್ರೆ ಅಪರಾಹ್ನ ಕರ್ತವ್ಯ ಅಂತ ಅಪರಾಹ್ನದಲ್ಲಿ ಮಾಡಬೇಕು ಆದ್ದರಿಂದ ಕಾವೇರಿ ನದಿಯ ಸ್ನಾನ ಅಪರಾಹ್ನದಲ್ಲಿ ಪಿತೃದೇವತೆಗಳ ತರ್ಪಣ ಸಂಕ್ರಮಣ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ನಮ್ಮ ಕರ್ಮವನ್ನು ಮಾಡಿದಂಗಾಯಿತು ಕರ್ತವ್ಯ ಪಿತೃದೇವತೆಗಳಿಗೆ ಅಕ್ಷಯ ತೃಪ್ತಿ ಎರಡೂ ಆಗುತ್ತೆ ಆದ್ದರಿಂದ ಇದು ಇವತ್ತು ನಮ್ಮ ಕುಟುಂಬದವರು ಇಲ್ಲಿ ನಮ್ಮ ಪೂಜ್ಯ ಪಿತೃಪಾದರ ಮತ್ತು ಪಿತೃವರ್ಗ ಮಾತೃವರ್ಗ ಎರಡು ವರ್ಗದ್ವಯಗಳ ಅಕ್ಷಯ ತೃಪ್ತಿಗಾಗಿ ಈ ಒಂದು ಕಾವೇರಿ ನದಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ತರ್ಪಣ ಅನ್ನೋದು ನಮ್ಮ ಕರ್ತವ್ಯ ನಾವು ಮಾಡಬೇಕು ಅದು ತಲುಪುತ್ತಾ ಇಲ್ವಾ ಅಂತೆಲ್ಲ ಹೇಳ್ತಾರೆ ಆದರೆ ಆ ತರ್ಪಣಗಳನ್ನು ಹೇಳುವಾಗಲೇ ಹೇಳಿದ್ರು ಏನಪ್ಪ ಅಂದರೆ ಏನು ವಸು ರುದ್ರ ಆದಿತ್ಯ ಸ್ವರೂಪ ಅಂತ ಹೇಳಿದ್ರು ವಸು ಅಂದರೆ ಭೂಮಿ ಏನು ಆದಿತ್ಯ ಅಂದರೆ ಸೂರ್ಯ ರುದ್ರ ಅಂದರೆ ನೀರು ಇದು ಇಲ್ಲದೆ ಇರೋ ಪ್ರಪಂಚದಲ್ಲಿ ಏನೂ ಇಲ್ಲ ಆದ್ದರಿಂದ ನೀವು ಕೊಡುವ ತರ್ಪಣಗಳು ವಸು ರುದ್ರ ಆದಿತ್ಯ ಸ್ವರೂಪವಾಗಿ ಪಿತೃಗಳಿಗೆ ತಲುಪುತ್ತೆ ಅನ್ನೋದು ಉದ್ದೇಶ ಮತ್ತು ಈ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಇನ್ನೊಂದು ವಿಶೇಷ ಇದೆ ಏನಪ್ಪ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಪ್ರತಿ ಸಂಕ್ರಮಣಕ್ಕೂ ಒಂದೊಂದು ದಾನವನ್ನು ಹೇಳಿದ್ದಾರೆ ಉದಾಹರಣೆಗೆ ಮೇಷ ಸಂಕ್ರಮಣದಲ್ಲಿ ಟಗರನ್ನು ದಾನ ಮಾಡಬೇಕು ಮೇಷವನ್ನು ದಾನ ಮಾಡಬೇಕು ವೃಷಭ ಸಂಕ್ರಮಣದಲ್ಲಿ ವೃಷಭವನ್ನು ಗೋದಾನವನ್ನು ಮಾಡಬೇಕು ಅಂತ ಹಾಗೆ ಈ ಒಂದು ಆಷಾಢ ಮಾಸದ ಮುಖ್ಯವಾಗಿ ಕರ್ಕಾಟಕ ಸಂಕ್ರಮಣ ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಸದ್ಬ್ರಾಹ್ಮಣರಿಗೆ ಶ್ರೋತ್ರಿಯರಿಗೆ ಬ್ರಹ್ಮನಿಷ್ಠರಿಗೆ ನಾವು ಘೃತದಾನವನ್ನು ಮಾಡಬೇಕು ಅಂದರೆ ತುಪ್ಪವನ್ನು ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಇವತ್ತು ತುಪ್ಪ ದಾನವನ್ನು ಯಾರು ದಾನ ಮತ್ತು ತರ್ಪಣಾಧಿಕಾರಿಗಳಿದ್ದಾರೋ ಅವರು ಇದನ್ನೆಲ್ಲ ಮಾಡಿ ಮಂಗಳಕರವಾಗಿರಲಿ ಅಂತ ನಮ್ಮ ಪ್ರಾರ್ಥನೆ
ಶ್ರೀಮತೆ ರಾಮಾನುಜಾಜ ನಮಃ.